ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಗುಲಾಬಿ ಹೂವನ್ನು ಬಳಸ್ಕೊಂಡು ತುರುಬಿಗೆ ಹಾಕುವಂಥ ಹೇರ್ ಆಕ್ಸಸರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಒಂದು ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ಅದರದ್ದು ದಳಗಳು ಅಥವಾ ಪೆಟಲ್ಸ್ ಹಿಂದೆ ಅದನ್ನ ತೆಗೆದಿಟ್ಕೊತಾ ಇದ್ದೀನಿ ನೀವಿಲ್ಲಿ ನಾನಿಲ್ಲಿ ನಾರ್ಮಲ್ ಆಗಿರುವಂತಹ ಒಂದು ಗುಲಾಬಿನ ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೊಂದು ರೀತಿ ರೋಸ್ ಬರುತ್ತಲ್ಲ ಅದು ದಪ್ಪ ಪೆಟಲ್ಸ್ ಇರುತ್ತೆ ಅದನ್ನು ಕೂಡ ನೀವು ತೊಗೊಳ್ಬೋದು ನಿಮಗೆ ಯಾವುದು ಅವೇ ಅವೈಲಬಲ್ ಇದೆಯೋ ಅದನ್ನು ನೀವು ಬಳಸ್ಕೊಳ್ಬೋದು ತುಂಬನೇ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಗುಲಾಬಿ ಹೂವಿನ ದಳಗಳನ್ನೆಲ್ಲವನ್ನು ಕೂಡ ಇದೇ ರೀತಿ ಬಿಡಿಸಿ ಇಟ್ಕೊತಾ ಇದ್ದೀನಿ ಒಂದೊಂದೇ ತೆಗಿಲಿಕ್ಕೆ ಹೋದ್ರೆ ಅದು ಕಿತ್ತೋಗ್ಬಿಟ್ಟು ಒಂಥರ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಬಿಡಿಸಿ ಇಟ್ಕೊಂತ ಇದ್ದೀನಿ ನೋಡಿ ಈ ರೀತಿ ಈಗ ನೆಕ್ಸ್ಟ್ ನಾವು ಒಂದು ಸೂಜಿಗೆ ದಾರವನ್ನು ಪೋಣಿಸ್ಕೊಳ್ಳೋಣ ನಾನು ಇಲ್ಲಿ ದಾರವನ್ನು ನಾಲ್ಕು ಎಳೆಗಳಾಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಸೂಜಿಯನ್ನು ಕೂಡ ತೊ ತುಂಬ ತಿನ್ನಾಗಿರುವಂತ ಸ್ವಲ್ಪ ತೆಳುವಾಗಿರುವಂತಹ ಸೂಜಿಯನ್ನು ಇಲ್ಲಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಪೋಣಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದಳವನ್ನು ತಗೊಳ್ಳಿ ಅದನ್ನು ಹೀಗೆ ಹಾಫ್ ಮಡಿಸ್ಬಿಟ್ಟು ಅದ ನಂತರ ನೋಡಿ ಈ ಕಡೆ ಉಲ್ಟಾ ಒಂದು ಸೈಡು ಮತ್ತೆ ಒಂದು ಸೈಡ್ ಉಲ್ಟ ಎರಡು ಸೈಡು ಈ ರೀತಿ ಮಡಿಸ್ಬಿಟ್ಟು ಅದನ್ನು ನಾವು ಪೋಣಿಸ್ಬೇಕು ಇದೇ ರೀತಿನೇ ನಾವು ಎಲ್ಲವನ್ನು ಪೋಣಿಸ್ಕೊಳ್ತಾ ಹೋಗಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫಸ್ಟಿಗೆ ಒಂದು ಫೋಲ್ಡ್ ಮಾಡಿ ಆ ನಂತರ ಅದನ್ನ ಉಲ್ಟಾ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡೂ ಕಡೆಯೂ ಕೂಡ ಮಡ್ಚ್ಕೊಳ್ಬೇಕು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಫಸ್ಟ್ ಒಂದು ಫೋಲ್ಡು ಅದಾದ ನಂತರ ಅದನ್ನ ಈ ರೀತಿ ಮಾಡ್ಕೊಳ್ಳಿ ತಿರ್ಗಿಸ್ಕೊಳ್ಳಿ ಈ ಕಡೆ ಒಂದು ಫೋಲ್ಡು ಮತ್ತು ಮತ್ತೊಂದು ಕಡೆ ಇನ್ನೊಂದು ಫೋಲ್ಡು ಈ ರೀತಿ ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ದಳಗಳು ಸ್ವಲ್ಪ ಡೆಲಿಕೇಟೆಡ್ ಆಗಿರೋದ್ರಿಂದ ನಾವು ತುಂಬ ಪ್ರೆಷರೆಲ್ಲ ಹಾಕ್ಬಿಟ್ರೆ ಅದು ಕಿತ್ತೋಗ್ಬಿಡತ್ತೆ ನಿಧಾನವಾಗಿ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಮತ್ತೆ ಅದನ್ನು ಪೋಣಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇದೇ ಮೆಥಡಲ್ಲಿ ನಾವು ಇದನ್ನು ಪೂರ್ಣಿಸ್ಕೊತಾ ಹೋದರೆ ಆಯಿತು ನೀವು ಒಂದೇ ಸತಿ ಸೂಜಿ ಆಗೋವರೆಗೂ ಪೋಣ್ಸ್ಕೊಂಡು ಆನಂತರ ದಾರದಲ್ಲಿ ತೋರಿಸ್ಕೊಂಡ್ರೂ ಆಗತ್ತೆ ಅಥವಾ ಸ್ವ ಸ್ವಲ್ಪನೇ ಪೋಣಿಸ್ಕೊಳ್ತಾ ಬಂದ್ರೂ ಆಗತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆವಾಗಲೇ ಹೇಳಿದಾಗೆ ಒಂದು ಅರ್ಧ ಗಂಟೆ ಸಾಕು ಇದನ್ನ ಮಾಡಲಿಕ್ಕೆ ಯಾವುದಾರು ಫಂಕ್ಷನಲ್ಲಿ ನಾವು ಅಂತ ಇದನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಮಟ್ಸ್ಕೊಳ್ದು ಅದನ್ನ ಪೋಣಸ್ಕೊಳ್ತಾ ಬರೋದು ಇದನ್ನ ನೀವು ತುಂಬಾ ದೇವಿಗೆ ಹಾರವಾಗಿ ಕೂಡ ಇದನ್ನ ಮಾಡ್ಕೊಳ್ಬಹುದು ನೋಡಿ ಈ ತರ ಇದೇ ರೀತಿ ನಾವು ಪೋಣಸ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದನ್ನು ದಾರದಲ್ಲಿ ನಾವು ತೋರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ತುಂಬ ಚೆಂದ ಕಾಣಿಸುತ್ತೆ ಇದು ನೋಡಿ ಇದೇ ಥರನೇ ನಾವು ನಿಮ್ಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನೋಡ್ಕೊಂಡು ತುರುಬಿಗೆ ಅಷ್ಟು ಲೆಂತ್ ಅಲ್ಲಿ ಇದನ್ನ ಪೊಣಸ್ಕೊಂತ ಬಂದ್ರೆ ಆಯ್ತು ಸೂಜಿಯನ್ನ ಆದಷ್ಟು ಸ್ವಲ್ಪ ತಿನ್ನಾಗಿರೋದನ್ನ ತಗೊಳ್ಳಿ ಯಾಕೆ ಅಂತಂದ್ರೆ ಸ್ವಲ್ಪ ದಪ್ಪ ಎಲ್ಲ ಇತ್ತು ಅಂದ್ರೆ ಇದು ದಳಗಳು ತೆಳುವಾಗಿರೋದ್ರಿಂದ ದಪ್ಪ ಸೂಜಿಯಲ್ಲಿ ಹಾಕಿದ್ರೆ ಅದು ಬ್ರೇಕ್ ಆಗಿಬಿಡುತ್ತೆ ಕಟ್ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ನಾವು ಬಳಸ್ತಿರುವಂತ ತಿನ್ನಾಗಿರುತ್ತಲ್ಲ ಆ ತರ ಸೂಜಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ದಾರವನ್ನು ಅಷ್ಟೇ ನಾನಿಲ್ಲಿ ವೈಟ್ ಕಲರ್ ನಾರ್ಮಲ್ ಸ್ಟಿಚಿಂಗಿಗೆಲ್ಲ ಬಳಸ್ತೀವಲ್ವ ಅದೇ ದಾರವನ್ನೇ ನಾಲ್ಕು ಎಳೆಯಾಗಿ ನಾನಿಲ್ಲಿ ಮಾಡಿಕೊಂಡು ಪೋಣಿಸ್ತಾ ಇದೀನಿ ಇದಕ್ಕೆ ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಗುಲಾಬಿ ಹೂ ತಗೊಂಡ್ರೆ ಸಾಕು ಅದರಲ್ಲಿನೇ ನಾವು ಆರಾಮ್ಸೆ ಮಾಡ್ಕೊಳ್ಬೋದು ನೋಡಲಿಕ್ಕೂ ಲುಕ್ಕಾಗಿ ಕಾಣುತ್ತೆ ನೋಡಿ ಈ ಥರ ಪೋಣಿಸ್ಕೊಳ್ತಾ ಹೋದ್ರೆ ಆಯಿತು ಇವಾಗ ನಾ ಎಲ್ಲವನ್ನು ಪೋಣ್ಸಿದ್ದಾಗಿದೆ ನೋಡಿ ಇಷ್ಟು ಉದ್ದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ತುದಿಗೆ ದಾರವನ್ನು ಏನು ಪೋಣ್ಸಾದ್ಮೇಲೆ ಒಂದು ನಾಟನ್ನು ಹಾಕ್ಕೊಂಡ್ಬಿಡ್ತೀನಿ ಸೊ ದಟ್ ಅದು ಪೆಟರ್ನ್ಸ್ ನಾವು ಏನು ಸು ಪೋಣಿಸಿದ್ವಲ್ಲ ಅದು ಈ ಕಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದು ನಾಟ್ ಹಾಕ್ಕೊಂಡಾದ ಮೇಲೆ ನಾವಿಲ್ಲಿ ದಾರವನ್ನು ಕಟ್ಬೇಕಾಗತ್ತೆ ನಾನಿಲ್ಲಿ ಹುಲ್ಲನ್ ದಾರವನ್ನು ತಗೊಂಡಿದ್ದೀನಿ ನೀವು ಇದಕ್ಕೆ ಕಪ್ಪು ದಾರ ಸಿಗತ್ತೆ ಅದನ್ನು ಕೂಡ ಬಳಸ್ಕೊಳ್ಬೋದು ಅಥವಾ ಡಿಸೈನ್ ದಾರಗಳೆಲ್ಲ ಸಿಗತ್ತೆ ಅದನ್ನು ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಹುಲ್ಲನ್ನಲ್ಲಿನೇ ಅದೇ ಕಲರ್ದು ಗುಲಾಬಿ ಹೂವಿನ ಕಲರ್ದೇ ಒಂದು ಹುಲ್ಲನ್ನು ತಗೊಂಡು ಅದನ್ನ ಇಲ್ಲಿ ಹಾಕ್ತಾ ಇಲ್ಲೊಂದು ನಾಟನ್ನು ಹಾಕ್ಕೊಂಡು ಉಳಿದಿರುವ ವೈಟ್ ಕಲರ್ ದಾರ ಏನಿದೆ ನಾವು ಪೋಣಿಸ್ಲಿಕ್ಕೆ ಬಳಸಿದ್ವಲ್ವಾ ಅದನ್ನ ಕಟ್ ಮಾಡಿ ತೆಗೆದ್ರೆ ಆಯ್ತು ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ನೋಟನ್ನು ಹಾಕೊಳ್ಳಿ ಗಟ್ಟಿಯಾಗಿ ನೋಟನ್ನು ಹಾಕೊಂಡ್ಬಿಟ್ರೆ ಇದನ್ನು ತುರುಬಿಗೆ ಹಾಕಿದಾಗಂತೂ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಕಡೆಗೂ ನಾನು ಒಂದು ದಾರವನ್ನ ಕಟ್ಕೊಂಡು ಬರ್ತೀನಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುರುಬಿಕೆ ಕಟ್ಟಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್